ಪ್ರತಿಯೊಬ್ಬರೂ ಶುದ್ಧ ಕುಡಿಯುವ ನೀರು ಕುಡಿಯಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವಾಗಿದ್ದು ಹೀಗಾಗಿ ಮನೆ ಮನೆಗೆ ಗಂಗೆ ಎನ್ನುವ ಮೂಲಕ ಜೆಜೆಎಂ ಕಾಮಗಾರಿಗೆ ಸರ್ಕಾರ ಅನುದಾನ ಮಂಜೂರು ಮಾಡಿದೆ ಎಂದು ಶಾಸಕ ದುರ್ಯೋಧನ ದುರ್ಯೋಧನೊಳಿ ಹೇಳಿದರು ಅವರು ಶುಕ್ರವಾರ ತಾಲೂಕಿನ ವಿಜಯನಗರ ಕರಗಾಂವ್ ಗ್ರಾಮದಲ್ಲಿ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ಜೆಜೆಎಂ ಯೋಜನೆಯಡಿ ಮನೆ ಮನೆಗೆ ನಳ ಜೋಡಣೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ರಾಯಬಾಗ್ ಕ್ಷೇತ್ರ ವ್ಯಾಪ್ತಿಯ ಚುಕ್ಕೋಡಿ ತಾಲೂಕಿನ ಬಹುತೇಕ ಹಳ್ಳಿಗಳಿಗೆ ಶೇಕಡಾ ತೊಂಬತ್ತರಷ್ಟು ಜೆಜೆಎಂ ಕಾಮಗಾರಿ ಮುಕ್ತಾಯಗೊಂಡಿದೆ ಉಳಿದ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ತೆಗೆದುಕೊಂಡು ಶುದ್ದ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತದೆ ಎಂದರು ಅತಿ ಹಿಂದುಳಿದ ಕ್ಷೇತ್ರವಾಗಿದ್ದ ರಾಯಬಾಗ್ ಕ್ಷೇತ್ರದಲ್ಲಿ ಮೂರು ಅವಧಿಯಲ್ಲಿ ಅಭಿವೃದ್ಧಿ ಮಾಡಿ ರಾಜ್ಯದಲ್ಲಿ ಮಾದರಿ ಕ್ಷೇತ್ರ ಮಾಡಲಾಗಿದೆ ಕ್ಷೇತ್ರದಲ್ಲಿ ಹೈಟೆಕ್ ರಸ್ತೆ ಚರಂಡಿ ಸಮುದಾಯ ಭವನ ಕುಡಿಯುವ ನೀರು ಹೀಗೆ ಹತ್ತು ಹಲವು ಕಾಮಗಾರಿ ಕೈಗೆತ್ತಿಕೊಂಡು ಕ್ಷೇತ್ರವನ್ನು ಮಾದರಿ ಮಾಡಲಾಗಿದೆ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪವನ್ ಕತ್ತಿ ಮಾತನಾಡಿ ಕ್ಷೇತ್ರ ಜನರ ಪರವಾಗಿ ಹಗಲಿರುಳು ದುಡಿಯುವ ವ್ಯಕ್ತಿ ಎಂದರೆ ಅದು ಶಾಸಕ ಐಹೊಳೆ ಬರಪೀಡಿತ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಬೇಕೆಂದು ಅವರ ಕನಸು ನನಸಾಗುವ ಹಂತದಲ್ಲಿದೆ ಕರಗಾಂವ್ ಏತ್ ನೀರಾವರಿ ಯೋಜನೆ ಶೀಘ್ರದಲ್ಲಿ ಅನುಷ್ಠಾನವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಧುರಿನರಾದ ಸುರೇಶ್ ಬೆಲ್ಲದ್ ಸದಾಶಿವ ಗೋರ್ಪಡೆ ಅಣ್ಣಾಸಾಹೇಬ್ ಖಮಲಾಪುರೇ ಮಹಾದೇವ್ ಜೀವನಿ ಗ್ರಾಮದ ಮುಖಂಡರಾದ ಮಹೇಶ್ ಪಾಟೀಲ್ ಮಹಂತೇಶ್ ಶಿರ್ವೂರ್ ಸದಾಶಿವ ಶುರುಗೂರ್ ಅಪ್ಪ ಸಾಹೇಬ್ ಶುರುಗುರ್ ನಸಲಾಪುರೆ ನಸಲಾಪುರೇ ಅಪ್ಪಾಸಾಹೇಬ್ ನಸಲಾಪುರೆ ರಾಜೇಶ್ ಶುರುಗುರ್ ಸಿದ್ದು ಖಿಚಡಿ ಮಾರುತಿ ಚಿಕ್ಕೋಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು